ಇಲಾಖೆಯ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಯಾದ ಡಾಕ್ಟರ್ ಎಸ್ ನಾಗರಾಜ್. ಈ ಒಂದು ಏನು ಸಭಾಂಗಣದಲ್ಲಿ ತುಂಬಿ ತುಳುಕುವಂತೆ ತಾವೆಲ್ಲರೂ ಇಲ್ಲಿಗೆ ಆಗಮಿಸಿದ್ದೀರ. ಈ ಕೋವಿಡ್ ಮಧ್ಯದಲ್ಲಿ ಕೂಡ ಅದೆಷ್ಟು ಅದಮ್ಯ ಉತ್ಸಾಹದಿಂದ ಆಸಕ್ತಿ ನಮಗೆಲ್ಲ ಗೊತ್ತಿದೆ. ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ಆ ದಿನ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಬೇಕಾಗಿತ್ತು. ಆದರೆ ಅದೇ ದಿನ ನಮ್ಮ ಬಜೆಟ್ ಪ್ರೆಸೆಂಟೇಷನ್ ಇದ್ದ ಕಾರಣ ಇವತ್ತು ಆ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೇವೆ. ಇದೇನಪ್ಪ ಅಂತಂದರೆ ವಿಶಿಷ್ಟವಾಗಿ ನಾವು ಅದನ್ನು ಆಚರಣೆ ಮಾಡಿದ್ದೇವೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ವರ್ಷ ಕೊಟ್ಟಿರುವ ಬಜೆಟ್ ವಿಶೇಷವಾಗಿ ಮಹಿಳೆಯರ ಬಜೆಟ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಮಹಿಳೆಯರಿಗೆ ಬೇಕಾದ ಕೊಡುಗೆಗಳ ಸಿನಿಮಾಗಳನ್ನೇ ಸಿಳಿಸಿದ್ದಾರೆ. ಮಹಿಳೆಯರ ಅಭಿವೃದ್ಧಿ, ಶ್ರೇಯೋಭಿವೃದ್ಧಿ ಮತ್ತು ಸಂರಕ್ಷಣೆ ಇವುಗಳಲ್ಲಿ ಬೇಕಾದಂತಹ ಅತ್ಯಂತ ಅಗತ್ಯವಾದ ಅನೇಕ ಕಾರ್ಯಕ್ರಮಗಳನ್ನು ಅಲ್ಲಿ ಮಹಿಳೆಯರಿಗೆ ಮೊದಲ ಆದ್ಯತೆ ಎಂದು ತೋರಿಸಿದ್ದಾರೆ. ಇಂತಹ ನಮ್ಮ ನೆಚ್ಚಿನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ದಿನ ಈ ಕಾರ್ಯಕ್ರಮದ ಉದ್ಘಾಟನೆಗೆ ನಗರ ಪ್ರದೇಶದ ಉದ್ಯೋಗಸ್ಥ ಮಹಿಳೆಯರಿಗೆ ಮಕ್ಕಳ ಆರೋಗ್ಯಕ್ಕೆ ನೆರವಾಗಲು